ನಮಸ್ಕಾರ. ಈ ಮೇಷರಾಶಿ ಅಶ್ವಿನಿ ನಕ್ಷತ್ರ, ಮೇಷರಾಶಿ ಭರಣಿ ನಕ್ಷತ್ರ, ವೃಷಭ ರಾಶಿ ರೋಹಿಣಿ ನಕ್ಷತ್ರ, ಮಿಥುನ ರಾಶಿ ಆರಿದ್ರ, ಮಿಥುನ ರಾಶಿ ಪುನರ್ವಸು, ಕರ್ಕಾಟಕ ರಾಶಿ ಪುನರ್ವಸು, ಕರ್ಕಾಟಕ ರಾಶಿ ಪುಷ್ಯ, ಸಿಂಹ ರಾಶಿ ಮಘ ನಕ್ಷತ್ರ, ಕನ್ಯಾ ರಾಶಿ ಉತ್ತರ ಪಾಲ್ಗುಣಿ ನಕ್ಷತ್ರ, ಉತ್ತರ ಕನ್ಯಾ ರಾಶಿ ಉತ್ತರ ನಕ್ಷತ್ರ, ತುಲಾ ರಾಶಿ ಸ್ವಾತಿ ನಕ್ಷತ್ರ, ವೃಶ್ಚಿಕ ರಾಶಿ ಜ್ಯೇಷ್ಠ, ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರ, ವೃಶ್ಚಿಕ ರಾಶಿ ವಿಶಾಖ ನಕ್ಷತ್ರ, ಧನುರಾಶಿ ಮೂಲಾ ನಕ್ಷತ್ರ. ನಾಲ್ಕನೇ ಪಾದದಲ್ಲಿ ಮಂಗಳವಾರ ಅಥವಾ ಗುರುವಾರ ಅಥವಾ ಶುಕ್ರವಾರ ದಿನ ಹುಟ್ಟಿರಬೇಕು. ಧನುರಾಶಿ ಪೂರ್ವಾಷಾಢ, ಮಕರ ರಾಶಿ ಶ್ರವಣ, ಮಕರ ರಾಶಿ ಉತ್ತರಾಷಾಢ, ಕುಂಭರಾಶಿ ಶತಭಿಷ, ಕುಂಭರಾಶಿ ಪೂರ್ವಭಾದ್ರ ನಕ್ಷತ್ರ, ಮೀನರಾಶಿ ರೇವತಿ ನಕ್ಷತ್ರ. ಮೀನರಾಶಿ ಪೂರ್ವಭಾದ್ರ ನಕ್ಷತ್ರದಲ್ಲಿರುವವರಿಗೆ ಸ್ಟೇಟ್ ಗೌರ್ನಮೆಂಟ್ ಜಾಬು ಅಥವಾ ಸೆಂಟ್ರಲ್ ಗೌರ್ನಮೆಂಟ್ ಜಾಬಲ್ಲಿ ಇರುವ ಲಕ್ಷಣಗಳಿರುತ್ತೆ. ನೀವೇನಾದರೂ ಈ ಸ್ಟೇಟ್ ಗೌರ್ನಮೆಂಟು ಸೆಂಟ್ರಲ್ ಗೌರ್ಮೆಂಟ್ ಜಾಬಲ್ಲೇನಾದರೂ ಇದ್ದರೆ ಈ ರಾಶಿ ನಕ್ಷತ್ರಗಳು ಆಗಿರುತ್ತೆ. ನಿಮಗೆ ಕೆಲಸ ಸಿಗುವ ಸಂದರ್ಭದಲ್ಲಿ ಯಾವುದೇ ಗ್ರಹದ ದಶಾಭುಕ್ತಿ ನಡೀತಿರಲಿ, ಅದರಲ್ಲಿ 6ನೇ ಮನೆ, 10ನೇ ಮನೆ, 11ನೇ ಮನೆ ಬಂದಿರುತ್ತೆ. ಅದಕ್ಕೆ ನಿಮಗೆ ಸ್ಟೇಟ್ ಗೌರ್ನಮೆಂಟ್ ಜಾಬು ಅಥವಾ ಸೆಂಟ್ರಲ್ ಗೌರ್ನಮೆಂಟ್ ಜಾಬು ಸಿಕ್ಕಿರುತ್ತೆ. ನಿಮಗೆ ಸರ್ಕಾರಿ ಉದ್ಯೋಗ ಸಿಗುವ ಸಮಯದಲ್ಲಿ ಯಾವುದೇ ಗ್ರಹದ ದಶಾಭುಕ್ತಿ ನಡೀತಿರಲಿ, ಆ ದಶಾಭುಕ್ತಿಗಳಲ್ಲಿ 6ನೇ ಮನೆ ಅಂದರೆ ವೃತ್ತಿ ಸ್ಥಾನ ಅಂತೀವಿ, 10ನೇ ಮನೆ ಬಂದು ಉದ್ಯೋಗ ಸ್ಥಾನ ಅಂತೀವಿ, 11ನೇ ಮನೆ ಬಂದು ಲಾಭಸ್ಥಾನ. ಈ ಒಂದು ಮನೆಗಳಲ್ಲಿ, ಗ್ರಹದಲ್ಲಿ, ದಶಾಭುಕ್ತಿಗಳಲ್ಲಿ, ನಕ್ಷತ್ರದಲ್ಲಿ, ಸಬ್ಲಾರ್ಡಲ್ಲಿ ಬಂದಿರುತ್ತೆ. ಅದಕ್ಕೆ ನೀವು ಸ್ಟೇಟ್ ಗೌರ್ನಮೆಂಟು ಸೆಂಟ್ರಲ್ ಗೌರ್ಮೆಂಟ್ ಜಾಬಲ್ಲಿ ಇರ್ತೀರ. ಜ್ಯೋತಿಷ್ಯ ಗೊತ್ತಿರೋರಿಗೆ ಇದು ಅರ್ಥ ಆಗ್ತಾ ಹೋಗುತ್ತೆ. ಇದೆಲ್ಲ KP ಸಿಸ್ಟಮ್ಮು, ನಾಡಿ ಸಿಸ್ಟಮ್ ಪ್ರಕಾರ ಹೇಳೋದಾದರೆ. ನೀವೇನಾದರೂ ಈ ಸ್ಟೇಟ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಸರ್ಕಾರಿ ಉದ್ಯೋಗದಲ್ಲಿ ಇದ್ದವರು ಖುಷಿ ಪಡಿ, ಇಲ್ದಲೇ ಇದ್ದವರು ಏನು ಮಾಡಲಿಕ್ಕಾಗಲ್ಲ. ಆ ಟೈಮಲ್ಲಿ ನಿಮಗೆ ಈ ಒಂದು ಮನೆಗಳು ಆಪರೇಟ್ ಆದರೆ ಮಾತ್ರ ನಿಮಗೆ ಗೌರ್ನಮೆಂಟ್ ಜಾಬು ಸಿಗುವ ಲಕ್ಷಣಗಳಿರುತ್ತೆ. ಅದೇ ಅವರು ಅಪಾಯಿಂಟ್ಮೆಂಟ್ ಆರ್ಡ್ರ್ ಕೊಡೋ ಟೈಮಲ್ಲೂ ನಿಮಗೂ ಆ ಒಂದು ಮನೆಗಳು ಆಪರೇಟ್ ಆದರೆ ಮಾತ್ರ ಗೌರ್ನಮೆಂಟ್ ಜಾಬ್ ಸಿಗುವ ಲಕ್ಷಣಗಳಿರುತ್ತೆ. ನೋಡಿ, ಜ್ಯೋತಿಷಿಗಳಾಗಿ ನಾವು ಮಾರ್ಗದರ್ಶನ ಮಾಡೋರಷ್ಟೇ, ನಾವೇನು ದೇವರುಗಳಲ್ಲ, ಪವಾಡ ಪುರುಷರಲ್ಲ. ಅರ್ಥ ಆಯ್ತಾ? ನಮಸ್ಕಾರ.